ಓಕೆ ಹೆಮ್ಮಾರಿ ತಡೆಗೆ ಸಿದ್ಧವಾಗ್ತಾ ಇದೆ ಜಿಲ್ಲಾಡಳಿತಗಳು ಸರಣಿ ಟಫ್ ಲಾಕ್ ಜಾರಿ ಮಾಡಿವೆ ಜಿಲ್ಲಾಡಳಿತಗಳು ಬೆಳಗಾವಿ ಜಿಲ್ಲೆಯಲ್ಲಿ ಮೂರು ದಿನ ಸಂಪೂರ್ಣ ಲಾಕ್ಡೌನ್ ಮಾಡ್ಕೊಳ್ತಾ ಇದ್ದಾರೆ ಮೇ ಇಪ್ಪತ್ತೆರಡರಿಂದ ಮೇ ಇಪ್ಪತ್ನಾಲ್ಕರವರೆಗೆ ಸಂಪೂರ್ಣ ಲಾಕ್ಡೌನ್ ಅಂದರೆ ಯಾವ ಅಂಗಡಿಯನ್ನು ಕೂಡ ತೆರೆಯುವಂತಿಲ್ಲ ವ್ಯಾಪಾರ ವಹಿವಾಟುಗಳು ಯಾವುದೂ ಕೂಡ ನಡೆಯುವಂತಿಲ್ಲ ಇನ್ನು ಜಿಲ್ಲಾಡಳಿತಕ್ಕೂ ಕೋಲಾರ ಗ್ರಾಮ ಪಂಚಾಯಿತಿ ಲಾಕ್ಡೌನನ್ನು ಘೋಷಣೆ ಮಾಡಿಕೊಂಡಿದೆ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಗ್ರಾಮದ ವಾರದಲ್ಲಿ ಐದು ದಿನ ಲಾಕ್ ಮಾಡ್ಕೊಳ್ತಾ ಇದ್ದಾರೆ ಹಲವು ಜಿಲ್ಲೆಗಳಲ್ಲಿ ವಾರದ ಮೂರ್ನಾಲ್ಕು ದಿನ ಕಂಪ್ಲೀಟ್ ಲಾಕ್ ಮಾಡ್ಕೋತಾ ಇದ್ದಾರೆ ಸೊ ಎಲ್ಲ ಜಿಲ್ಲೆಗಳು ಕೂಡ ಇದೇ ರೀತಿಯಾದಂತಹ ಕ್ರಮ ತಗೋತಾ ಇದ್ದಾರೆ ಫೈನ್ ಇಟ್ಸ್ ಫೇರ್ ಆ ರೀತಿ ಮಾಡ್ತಕ್ಕಂಥದ್ದು ಒಳ್ಳೆಯದು ಆಯಾ ಜಿಲ್ಲಾಡಳಿತಗಳು ಓಕೆ ಯಾವ ಯಾವ ಜಿಲ್ಲೆಗಳು ಆ ರೀತಿ ಈ ಥರ ಆಗಿದೆ ಕಂಪ್ಲೀಟ್ ಲಾಕ್ ಆಗ್ತಾ ಇದೆ ಅಂತ ನೋಡೋಣ ಹೆಮ್ಮಾರಿ ತಡೆಗೆ ಜಿಲ್ಲಾಡಳಿತಗಳು ಸಿದ್ಧವಾಗಿದೆ ಸರಣಿ ಟಫ್ ಲಾಕನ್ನು ಜಾರಿ ಮಾಡಿಕೊಂಡಿದೆ ಜಿಲ್ಲಾಡಳಿತಗಳು ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಮೂರು ದಿನ ಸಂಪೂರ್ಣ ಲಾಕ್ಡೌನ್ ಇರುತ್ತೆ ಮೇ ಇಪ್ಪತ್ತೆರಡರಿಂದ ಮೇ ಇಪ್ಪತ್ನಾಲ್ಕನೇ ತಾರೀಕು ತನಕ ಸಂಪೂರ್ಣ ಲಾಕ್ಡೌನನ್ನು ಹೇರ್ಕೊತಾ ಇದ್ದಾರೆ ಜಿಲ್ಲಾಡಳಿತಕ್ಕೂ ಕೋಲಾರ ಗ್ರಾಮ ಪಂಚಾಯಿತಿ ಲಾಕ್ಡೌನ್ ಅಂದರೆ ಗ್ರಾಮ ಪಂಚಾಯಿತಿಗಳಲ್ಲಿ ಕೂಡ ಲಾಕ್ಡೌನ್ ಹಂತಕ್ಕೆ ಬಂದಿದ್ದಾರೆ ಅವರು ಉದಾಹರಣೆಗೆ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಗ್ರಾಮ ವಾರದಲ್ಲಿ ಐದು ದಿನ ಲಾಕ್ ಆಗುತ್ತೆ ಹಲವು ಜಿಲ್ಲೆಗಳಲ್ಲಿ ವಾರದ ಮೂರ್ನಾಲ್ಕು ದಿನ ಕಂಪ್ಲೀಟ್ ಲಾಕ್ ಇದೆ ಸೊ ನೋಡೋಣ ಹಾಗಾದರೆ ಯಾವ ಯಾವ ಜಿಲ್ಲೆಗಳು ಕಂಪ್ಲೀಟ್ ಲಾಕ್ ಆಗ್ತಾ ಇವೆ ಎಷ್ಟು ದಿನ ಕಂಪ್ಲೀಟ್ ಲಾಕ್ ಆಗ್ತಾಯಿದೆ ಓಕೆ ನೋಡ್ತಾ ಹೋಗೋಣ ಬೆಳಗಾವಿ ಮೊದಲನೇದಾಗಿ ಬೆಳಗಾವಿನಲ್ಲಿ ಮೂರು ದಿನ ಕಂಪ್ಲೀಟ್ ಲಾಕ್ ಆಗ್ತಾ ಇದೆ ಬೆಳಗಾವಿನಲ್ಲಿ ಮೂರು ದಿನ ಕಂಪ್ಲೀಟ್ ಲಾಕ್ ಬೆಳಗಾವಿ ಜಿಲ್ಲೆ ಅಲ್ಲಿ ನಿಮಗೆ ಮೂರು ದಿನ ಮೇ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕನೇ ತಾರೀಕು ತನಕ ಕಂಪ್ಲೀಟ್ ಲಾಕ್ ಕೊಡಗು ನಾಲ್ಕು ದಿನ ಕಂಪ್ಲೀಟ್ ಲಾಕ್ ಮಾಡ್ಕೋತಾ ಇದ್ದಾರೆ ಕೊಡಗು ಜಿಲ್ಲೆಯನ್ನು ನಾಲ್ಕು ದಿನ ಕಂಪ್ಲೀಟ್ ಲಾಕ್ ಕೊಡಗು ಜಿಲ್ಲೆ ಚಿಕ್ಕಬಳ್ಳಾಪುರ ನಾಲ್ಕು ದಿನ ಕಂಪ್ಲೀಟ್ ಲಾಕ್ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದ ಆದೇಶ ಇದು ಶಿವಮೊಗ್ಗ ನಗರ ಅಲ್ಲೂ ಕೂಡ ನಾಲ್ಕು ದಿನ ಕಂಪ್ಲೀಟ್ ಲಾಕ್ ಚಾಮರಾಜನಗರ ಅಲ್ಲೂ ಕೂಡ ನಾಲ್ಕು ದಿನ ಕಂಪ್ಲೀಟ್ ಲಾಕ್ ಇದೆ ಕೊಪ್ಪಳ ಕೊಪ್ಪಳದಲ್ಲಿ ನಾಲ್ಕು ದಿನ ಕಂಪ್ಲೀಟ್ ಲಾಕ್ ಆಗ್ತಾ ಐದು ದಿನ ಕೊಪ್ಪಳದಲ್ಲಿ ಐದು ದಿನ ಕಂಪ್ಲೀಟ್ ಲಾಕ್ ಯಾದಗಿರಿನಲ್ಲಿ ನಾಲ್ಕು ದಿನ ಬಳ್ಳಾರಿನಲ್ಲಿ ಐದು ದಿನ ಕಲಬುರಗಿನಲ್ಲಿ ಮೂರು ದಿನ ಹಾಸನದಲ್ಲಿ ನಾಲ್ಕು ದಿನ ರಾಯಚೂರಿನಲ್ಲಿ ಮೂರು ದಿನ ಸ್ವಲ್ಪ ಟೈಮ್ ಕೊಟ್ಟಿದ್ದಾರೆ ಎಲ್ರಿಗೂ ಕೂಡ ನಿಮಗೆ ಬೇಕಾದ ಅಗತ್ಯ ವಸ್ತುಗಳನ್ನು ನೀವು ಖರೀದಿ ಮಾಡಿ ಇಟ್ಕೊಳ್ಳಿ ಅಂತಂದ್ಬಿಟ್ಟು ಹಾಗಾಗಿ ಈಗ ಅದನ್ನು ಲಾಕ್ ಮಾಡ್ಕೋತಾ ಇದ್ದಾರೆ ಈ ಕರೋನಾ ಎರಡನೇ ಅಲೆಯಿಂದಾಗಿ ಪಿ ಪಿ ಇ ಕಿಟ್ಗಳಿಗೆ ಇನ್ನಿಲ್ಲದಂತಹ ಬೇಡಿಕೆಗಳು ಎಲ್ಲ ಕಡೆ ಶುರುವಾಗಿದೆ ಎಲ್ಲೋ ಎಲ್ಲಿ ನೋಡಿದ್ರೂ ಪಿ ಪಿ ಇ ಕಿಟ್ ಹಾಸ್ಪಿಟ್ಲ್ಗಳಲ್ಲಂತೂ ಬೇಕೇ ಬೇಕು ಸ್ವಾಪ್ ಟೆಸ್ಟ್ ಮಾಡಬೇಕಾದ್ರೆ ಬೇಕೇ ಬೇಕು ಸೊ ಧಾರವಾಡ ಜಿಲ್ಲೆಯಲ್ಲಿ ಸೋಂಕು ಏರಿಕೆ ಆಗ್ತಾ ಇದ್ದು ಆಸ್ಪತ್ರೆಗಳಿಗೆ ಪಿ ಪಿ ಇ ಕಿಟ್ಟನ್ನು ಪೂರೈಸೋದಕ್ಕೆ ಮಹಿಳೆಯರು ಈಗ ಮುಂದಾಗಿದ್ದಾರೆ ಗ್ರಾಮೀಣ ಭಾಗದ ಮಹಿಳೆಯರಿಂದ ಪಿ ಪಿ ಇ ಕಿಟ್ಟನ್ನು ಹೊಲಿದು ಆಸ್ಪತ್ರೆಗಳಿಗೆ ಕಡಿಮೆ ದರದಲ್ಲಿ ಪಿ ಪಿ ಇ ಕಿಟ್ಗಳನ್ನು ಪೂರೈಸ್ತಾ ಇದ್ದಾರೆ ದೃಶ್ಯದಲ್ಲಿ ತಾವೀಗ ಅದನ್ನ ಗಮನಿಸ್ತಾ ಇದ್ದೀರಾ ಪಿ ಪಿ ಕಿಟ್ ಗಳನ್ನ ಮಹಿಳೆಯರು ಅದರಲ್ಲೂ ಗ್ರಾಮೀಣ ಭಾಗದ ಮಹಿಳೆಯರು ಹೊಲಿದು ಹಾಸ್ಪಿಟಲ್ಗಳಿಗೆ ಅದನ್ನ ಸಪ್ಲೈ ಮಾಡ್ತಾ ಇರ್ತಕ್ಕಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಏನು ಎತ್ತ ಯಾರು ಮಾಡ್ತಾ ಇದ್ದಾರೆ ಹೇಗೆ ಮಾಡ್ತಾ ಇದ್ದಾರೆ ಹೇಗೆ ಇದನ್ನ ಹಾಸ್ಪಿಟಲ್ ಸಪ್ಲೈ ಮಾಡ್ತಾರೆ ಈ ಎಲ್ಲ ಕುರಿತು ನಮ್ಮ ಪ್ರತಿನಿಧಿ ವೀರೇಶ್ ದಾನಿ ವರದಿ ನೀಡಿದ್ದಾರೆ ನೋಡೋಣ ರಾಜ್ಯದಲ್ಲಿ ಕೊರೋನಾ ಕಂಟ್ರೋಲ್ಗೆ ಬರ್ತಾನೆ ಇಲ್ಲ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಪಾಸಿಟಿವ್ಗಳ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ ವೈದ್ಯರು ಮತ್ತು ಸೋಂಕಿತರಿಗೆ ಬಳಸಲಾಗ್ತಿರ್ತಕ್ಕಂಥ ಪಿ ಪಿ ಎ ಕಿಟ್ ಸಹ ಇದೀಗ ಸಾಕಷ್ಟು ಅಭಾವ ಕಂಡು ಬರ್ತಾ ಇದೆ ನಾನು ಪಿ ಪಿ ಎ ಕಿಟ್ ರೆಡಿ ಆಗ್ತಿರುವಂತಹ ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ಇದ್ದೀನಿ ದೃಶ್ಯದಲ್ಲಿ ನೋಡ್ತಾ ಇರಬಹುದು ಹುಬ್ಬಳ್ಳಿಯ ಉದ್ಯಮಿ ಒಬ್ಬರು ಈಗಾಗಲೇ ಪಿಪಿಎ ಕಿಟ್ ತಯಾರಿಕೆ ಘಟಕವನ್ನು ಸಹ ಆರಂಭಿಸಿದ್ದಾರೆ ಯಾಕಂತಂದ್ರೆ ಈ ಹಿಂದೆ ಸಾಕಷ್ಟು ಎಲ್ಲೂ ಸಹ ಪಿ ಎ ಕಿಟ್ಗಳು ತಯಾರಾಗ್ತಾ ಇದ್ದಿದ್ದಿಲ್ಲ ಹೀಗಾಗಿನೇ ಹುಬ್ಬಳ್ಳಿಯ ಈ ಭಾಗದಲ್ಲಿ ಇದೀಗ ಪಿ ಎ ಕಿಟ್ಗಳು ಸಹ ತಯಾರಿಕೆ ಆಗ್ತಿರತಕ್ಕಂಥ ದೃಶ್ಯಗಳನ್ನು ನೋಡ್ತಾ ಇರ್ಬೋದು ಇಲ್ಲಿ ಪಿ ಪಿ ಎ ಕಿಟ್ ರೆಡಿ ಮಾಡ್ಲಿಕ್ಕೆ ಬಟ್ಟೆಯನ್ನ ಕಟಿಂಗ್ ಮಾಡ್ತಿರುವಂತದ್ದು ಅದೇ ರೀತಿಯಾಗಿ ನನ್ನ ಎಡಭಾಗದಲ್ಲಿ ಸಾಕಷ್ಟು ಮಹಿಳೆಯರು ಪಿ ಎ ಕಿಟ್ಗಳನ್ನು ರೆಡಿ ಮಾಡ್ತಾ ಇದ್ದಾರೆ ಅರಳಿಕಟ್ಟಿ ಗ್ರಾಮ ಮತ್ತು ಸುತ್ತಮುತ್ತಲಿನ ಭಾಗದಲ್ಲಿ ಇರ್ತಕ್ಕಂಥ ಟ್ರೈಲರಿಂಗ್ ಕೌಶಲ್ಯ ತರಬೇತಿಯನ್ನು ಪಡೆದಿರ್ತಕ್ಕಂಥ ಮಹಿಳೆಯರು ಪಿ ಎ ಕಿಟ್ ಹೊಲಿಯೋದ್ರಲ್ಲಿ ನಿರತರಾಗಿದ್ದಾರೆ ಅಂತ ಪಿ ಪಿ ಎ ಕಿಟ್ಗಳಿಗೆ ಒಂದು ಕಡೆ ಬೇಡಿಕೆ ಬರ್ತಾ ಇದೆ ಇನ್ನೊಂದು ಕಡೆ ಅಷ್ಟೇ ಪ್ರಮಾಣದಲ್ಲಿ ಅಭಾವ ಕಂಡು ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗದ ಮಹಿಳೆಯರು ಎಂದರೆ ಟೈಲರಿಂಗ್ ತರಬೇತಿ ಪಡೆದಿರ್ತಕ್ಕಂತ ಸಾಕಷ್ಟು ಮಹಿಳೆಯರು ಇದೀಗ ಪಿಪಿ ಎ ಕಿಟ್ ತಯಾರಿಕೆಯಲ್ಲೇ ನಿರತರಾಗಿರುವಂಥದ್ದು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಸಾಕಷ್ಟು ತರಬೇತಿಯನ್ನು ಪಡೆದಿರುವಂತವ್ರು ಇವರು ಹಿಂದೆ ಗಾರ್ಮೆಂಟ್ಸ್ ಅಲ್ಲಿ ಬಟ್ಟೆಯನ್ನು ಹೊಲಿತಾ ಇದ್ರು ಇದೀಗ ಪಿ ಪಿ ಎ ಕಿಟ್ ಸಹ ನಿರ್ಮಾಣ ಮಾಡ್ತಾ ಇದ್ದಾರೆ ಹಿಂದೆ ಲಾಕ್ ಡೌನ್ ಆದಂತಹ ಸಂದರ್ಭದಲ್ಲಿ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗಳು ಸಂಪೂರ್ಣವಾಗಿ ಬಂದ್ ಆದವು ಸಾಕಷ್ಟು ಮಹಿಳೆಯರು ಕೆಲಸ ಇಲ್ದನೆ ಪರದಾಡುವಂತಹ ಪರಿಸ್ಥಿತಿ ಬಂದಂತಹ ಸಂದರ್ಭದಲ್ಲಿ ಇದೀಗ ಪಿ ಪಿ ಎ ಕಿಟ್ಗಳನ್ನು ಹೊಲೀಲಿ ಹೊಲಿಯುವ ಮೂಲಕ ಅವರು ಸಹ ತಮ್ಮ ಉದ್ಯೋಗವನ್ನು ಮುಂದುವರಿಸ್ತಾ ಇದ್ದಾರೆ ಇಲ್ಲಿ ಮಹಿಳೆಯರಿದ್ದಾರೆ ಇದ್ದಾರೆ ಅವ್ರನ್ನೂ ಸಹ ಮಾತನಾಡಿಸ್ತೀನಿ ಮೇಡಮ್ ಪಿಪಿ ಕಿಟ್ ಅನ್ನ ಎಷ್ಟು ಹೊಲಿತೀರಾ ಎಷ್ಟು ಜನ ಮಹಿಳೆಯರಿದ್ದೀರಿ ನೀವು ನಾವು ಇಪ್ಪತ್ತಾರು ಜನ ಇದೇವೆ ರೀ ದಿನಕ್ಕೆ ಎರಡು ನೂರ ಐವತ್ತು ಮೂವತ್ತಕ್ಕವ್ರು ಜಾಸ್ತಿ ಆಗಲ್ಲ ಅದಕ್ಕಿಂತ ಜಾಸ್ತಿ ರೆಡಿ ಆಗ್ತಿಲ್ಲ ರೀ ಹಾಂ ನಾಲ್ಕು ನೂರು ಹೊಲಿತೀವಿ ರೀ ನೀವು ಮುಂಚೆ ಏನು ಕೆಲಸ ಮಾಡ್ತಿದ್ರಿ ನಾವು ಗಾರ್ಮೆಂಟ್ಸ್ನಾಗ ಹೆಲ್ಪರ್ ಆಗಿದ್ದೀವಿ ರೀ ಸರ್ ಎರಡು ವರ್ಷದಿಂದ ಶರ್ಟ್ ರೆಡಿನ ಮಾಡ್ತಿದ್ವಿ ಈಗ ಕಿಪ್ ಪಿ ಕಿಟ್ ರೆಡಿ ಮಾಡೋ ನಾವು ಸ್ಟಾರ್ಟಿಂಗ್ ಪಿ ಪಿ ಕಿಟ್ ರೆಡಿ ಮಾಡ್ತಾ ಇದ್ದೇವೆ ರೀ ಪಿ ಪಿ ಕಿಟ್ಗಳನ್ನ ತಯಾರಿಕೆ ಮಾಡ್ತಿರ್ತಕ್ಕಂಥ ಪ್ರವೀಣ್ ಅವರು ಇದ್ದಾರೆ ಅವ್ರನ್ನೂ ಸಹ ಮಾತಾಡಿಸ್ತೀನಿ ಸರ್ ನಿಮಗೆ ಪಿ ಪಿ ಎ ಕಿಟ್ಗಳನ್ನು ಯಾಕೆ ರೆಡಿ ಅನಿಸ್ತು ನಮ್ಮದು ಮೊದಲು ನಾವು ಶರ್ಟ್ಸ್ ಅದು ಎಲ್ಲ ಹೊಲಿತಿದ್ವಿ ಆಮೇಲೆ ಲಾಕ್ಡೌನ್ ಡೌನ್ ಮೇಲೆ ಮಾರ್ಕೆಟು ಭಾಳ ಡರ್ಲ್ ಆಗಿಬಿಟ್ಟಿತ್ತು ಅದಾದಮೇಲೆ ಈಗ ಏನಾದರೂ ಮಾಡಬೇಕಂದ್ರೆ ಮಾರ್ಕೆಟಲ್ಲಿ ನೋಡಿದ್ವಿ ಸ್ವಲ್ಪ ಪಿ ಪಿ ಕಿಟ್ಸು ಅದು ನೋಡಿದ್ವಿ ಮತ್ತು ತುಂಬ ರೇಟ್ ಇತ್ತು ಅದರದು ನಾವು ಅದರದ್ದು ಸ್ವಲ್ಪ ಸ್ಟಡಿ ಮಾಡಿಕೊಂಡು ರಾ ಮೆಟೀರಿಯಲ್ ಎಲ್ಲ ಹುಡುಕಾಡಿ ಅದರ ತೊಗೊಂಡು ಬಂದು ಒಂದು ರೀಸನೇಬಲ್ ರೇಟಲ್ಲಿ ಏನಾದರೂ ಕೊಡೋಣ ಅಂತ ಮತ್ತು ನಮ್ಮದು ಕೆಲಸ ನಡಿಬೇಕು ಆ ಪ್ರಕಾರ ನಾವು ಪಿ ಪಿ ಕಿಟ್ಸ್ ಮಾಡೋದು ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಅದು ಪಿ ಪಿ ಕಿಟ್ಸ್ ಜೊತೆಯಲ್ಲಿ ಮತ್ತೆ ಅದು ಕೋವಿಡ್ ರಿಲೇಟೆಡ್ ಐಟಮ್ಸು ಸ್ವಲ್ಪ ಸ್ಟಾರ್ಟ್ ಮಾಡಿದ್ವಿ ಅದು ಡಾಕ್ಟರ್ ಗೌನ್ಸು ಪೇಷಂಟ್ ಗೌನ್ಸು ಮತ್ತು ಡೆಡ್ ಬಾಡಿ ಬ್ಯಾಗ್ಸು ಅದು ಎಲ್ಲ ಸ್ಟಾರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಪಿ ಪಿ ಕಿಟ್ಗಳ ಬೇಡಿಕೆ ಹೇಗಿದೆ ಮತ್ತು ಮಾರಾಟ ಹೇಗೆ ಮಾಡ್ತಾ ಇದ್ದೀರಾ ಸರ್ ಈಗ ಸದ್ಯಗೆ ಈಗ ಡಿಮಾಂಡು ಬಹಳ ಇದೆ ಎವ್ರಿ ಡೇ ನಮ್ಮ ಹತ್ತಿರ ಪೆಂಡಿಂಗ್ ಆರ್ಡರ್ಸ್ ಭಾಳ ಉಳಿಯುತ್ತೆ ಆದರೆ ಸದ್ಯಕ್ಕೆ ನಮ್ಮಲ್ಲಿ ಪ್ರೊಡಕ್ಷನ್ ಸ್ವಲ್ಪ ಕಡಿಮೆ ಆಗ್ತಾಯಿದೆ ಡ್ಯೂ ಟು ರಾ ಮೆಟ್ರಿಯಲ್ಸು ಈಗ ಲಾಕ್ಡೌನಿಂದ ರಾ ಮೆಟೀರಿಯಲ್ ತುಂಬ ಕಷ್ಟ ಆಗಿಬಿಟ್ಟಿದೆ ಆ ಅಂಗಡಿ ಅಂಗಡಿಯಲ್ಲಿ ಎಲ್ಲೂ ಚಾಲೂ ಇಲ್ಲ ಅದಕ್ಕೆ ನಾವು ಏನೂ ರಾ ಮೆಟೀರಿಯಲ್ ತೊಗೊಂಡು ಬರಬೇಕಂದ್ರೆ ಇಲ್ಲ ಈಗ ಆರ್ಡರ್ ಮಾಡಿ ರಾ ಮೆಟೀರಿಯಲ್ಗೆ ಆರ್ಡರ್ ಮಾಡಿ ಆರು ದಿವಸ ಆಯಿತು ಇನ್ನೂವರೆಗೆ ಟ್ರಾನ್ಸ್ಪೋರ್ಟಲ್ಲಿ ಬಂದಿಲ್ಲ ಈ ಪ್ರಕಾರ ನಮಗೆ ತುಂಬ ಕಷ್ಟ ಆಗ್ತಾಯಿದೆ ಈಗ ಸಲ ಪ್ರವೀಣ್ ಅವರು ಹೇಳೋ ಪ್ರಕಾರ ಪಿ ಪಿ ಎ ಕಿಟ್ಗಳಿಗೆ ಆಸ್ಪತ್ರೆಗಳಿಂದ ಸಾಕಷ್ಟು ಬೇಡಿಕೆಗಳು ಬರ್ತಾ ಇವೆ ಹೀಗಾಗಿ ನಾವು ಪಿ ಪಿ ಎ ಕಿಟ್ಗಳನ್ನು ರೆಡಿ ಮಾಡಲಿಕ್ಕೆ ತುಂಬಾನೇ ಕಷ್ಟವನ್ನು ಪಡ್ತಾ ಇದೀವಿ ಅದ್ರ ಜೊತೆಗೆ ರಾ ಮಟೀರಿಯಲ್ಸ್ಗಳು ಸಹ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಪಿ ಪಿ ಎ ಕಿಟ್ಗಳು ತುಂಬಾನೇ ಅವಶ್ಯಕತೆವಾಗಿರುವ ಹಿನ್ನೆಲೆಯಲ್ಲಿ ವೈದ್ಯರು ಮತ್ತು ವೈದ್ಯಕೀಯ ಆಸ್ಪತ್ರೆಗಳಲ್ಲಿ ಪಿ ಪಿ ಎ ಕಿಟ್ಗಳಿಗೆ ಇದೀಗ ಬೇಡಿಕೆ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗದ ಮಹಿಳೆಯರು ಸಹ ಪಿ ಪಿ ಎ ಕಿಟ್ಗಳ ನಿರ್ಮಾಣದಲ್ಲಿ ತೊಡಗಿರುವುದು ನಿಜಕ್ಕೂ ಉತ್ತಮ ಕಾರ್ಯ ಅಂತ ಹೇಳ್ಬೋದು ಕ್ಯಾಮ್ರಾಮನ್ ನಾರಾಯಣ್ ಜೊತೆ ವೀರೇಶ್ ದಾನಿ ಪಬ್ಲಿಕ್ ಟಿವಿ ಹುಬ್ಬಳ್ಳಿ